ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ರ ದೀಪು ಸೋನು ಎಜುಕೇರಿ ಯೂಟ್ಯೂಬ್ ಚಾನಲ್. ನೇಮಕಾತಿಗಳಿಗೆಲ್ಲ ಈ ಮೀಸಲಾತಿ ಅನ್ನುವಂತಹ ಪಜೀತಿ ಇಡಲಾಗಿದೆ. ಸೊ ನೀಡಲಾದಂತಹ ಹೊಸ ರೋಸ್ಟರ್ಗೆ ಏನು ಒಂದು ಡೋಸ್ ಬೂಸ್ಟರ್ ನೀಡಬೇಕಾಗಿದೆ. ಎಲ್ಲ ಮೀಸಲಾತಿಯನ್ನು ಪರಿಷ್ಕರಿಸಿರುವಂತಹ ಹಿನ್ನೆಲೆಯಲ್ಲಿ ಹಲವಾರು ನೇಮಕಾತಿಗಳಿಗೆ ಗ್ರಹಣ ತಗಲಿದೆ. ನೇರ ನೇಮಕಾತಿಗಾಗಿ ಸಿದ್ಧವಾಗಿರುವಂತಹ 8 ನೇಮಕಾತಿಗಳಲ್ಲಿ 1500ಕ್ಕೂ ಅಧಿಕ ಹುದ್ದೆಗಳಿದೆ. ಇನ್ನು ಕೋರ್ಟ್ನಲ್ಲಿರೋದು ಕೇಳ್ತೀರಾ, 4 ನೇಮಕಾತಿಗಳು PSI, GPSTR, KPTC, ಅಲ್ಯಾಂಡ್ ಅಸಿಸ್ಟೆಂಟ್ ಪ್ರೊಫೆಸರ್, ಸುಮಾರು 18,000ಕ್ಕೂ ಅಧಿಕ ಹುದ್ದೆಗಳು ಇದೆ. ಸೊ ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಎಲ್ಲ ಜಾಬ್ ಅಪ್ಡೇಟ್ಸ್ ನಿಮಗೆ ತಪ್ಪದೇ ಬರ್ತಾ ಇರುತ್ತೆ. ಈ ಒಂದು ನೇಮಕಾತಿಗೆ ಗ್ರಹಣ ತಗಲಿದೆಯಾ ನೋಡಿ, BJP ಸರ್ಕಾರ ಬಂತು, ಕೊನೆಯಲ್ಲಿ ಏನು ಅವರು ಪರಿಷ್ಕರಿಸಿದಂತಹ ಮೀಸಲಾತಿ ನೀತಿ ಏನಿತ್ತಲ್ವಾ, ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಆ ಮೀಸಲಾತಿ ಗ್ರಹಣವಾಗಿ ಕಾಡ್ತಾ ಇದೆ. ಸ್ನೇಹಿತರೆ, ಹಿಂದಿನ ಸರ್ಕಾರ ಪರಿಷ್ಕರಿಸಿ ಹಂಚಿಕೆ ಮಾಡಿದಂಥ ಏನೇನು ಅವರೆಲ್ಲ ರಿಸರ್ವೇಷನನ್ನು ಮಾಡಿದ್ರಲ್ವಾ, ಆ ರೋಸ್ಟರ್ ಸಿದ್ಧವಾಗಿಲ್ಲ. ಇದು ನೇಮಕಾತಿಯ ಪ್ರಕ್ರಿಯೆಗೆ ಅಡ್ಡಿಯಾಗ್ತಾ ಇದೆ. ಸೊ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಬಂದ ಬಳಿಕ ಮೀಸಲಾತಿ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, BJP ಸರ್ಕಾರ ಮೀಸಲಾತಿಯಲ್ಲಿ ಸೃಷ್ಟಿಸಿದಂಥ ಗೊಂದಲ ಮೊದಲು ನಾವು ನಿವಾರಣೆ ಮಾಡ್ತೀವಿ, ಇಲ್ಲ ಅಂತಂದರೆ ಸಾಮಾಜಿಕ ನ್ಯಾಯ ಒದಗಿಸಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರೇನು BJP ಸರ್ಕಾರ ಏನು ಮರು ಹಂಚಿಕೆ ಮಾಡಿತ್ತಲ್ವಾ, ಆ ಮೀಸಲಾತಿಯನ್ನು ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆಯಾಗಬೇಕು ಅನ್ನುವಷ್ಟರಲ್ಲೇ March 27 ಆರ್ಥಿಕವಾಗಿ ದುರ್ಬಲವಾದವರಿಗೆ ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಏನು ಕರಿತೀವಿ, ಅವರಿಗೆ 10% ಮೀಸಲಾತಿಯನ್ನು ಕಲ್ಪಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತು. ಅದೇ ದಿನ ಪ್ರವರ್ಗ 2B ಅಂದರೆ ಮುಸ್ಲಿಂ ಮತ್ತು ಉಪಜಾತಿಯಲ್ಲಿರುವಂತಹ ಅದರಲ್ಲಿರುವಂತಹ ಉಪಜಾತಿಯವರು ಸೇರ್ತಾರೆ ಪ್ರವರ್ಗ 2B ಮುಸ್ಲಿಂ ಮತ್ತು ಅದರಲ್ಲಿರುವಂಥ ಉಪಜಾತಿಗಳು ಸೇರುತ್ತೆ, ಅವರಿಗೆ 4% ಮೀಸಲಾತಿಯನ್ನು ವಾಪಸ್ ತಗೊಂಡ್ರು, 0 ಮೀಸಲಾತಿಯನ್ನು ಮಾಡಿದರು. ಮೀಸಲಾತಿಯ ಹೊಸ ವರ್ಗೀಕರಣ ಮಾಡಿದ ಹಿಂದಿನ ಸರ್ಕಾರ ಅಂದರೆ ಏನು BJP ಸರ್ಕಾರ ಇತ್ತಲ್ವಾ, ಪ್ರವರ್ಗ 2C ಅದರಲ್ಲಿ ಬರೋರು ಒಕ್ಕಲಿಗರು, ರೆಡ್ಡಿ, ಬಲಿಜ, ನಾಯ್ಡು, ಕೊಡವರು, ಮತ್ತು ಪ್ರವರ್ಗ ಡಿಗೆ ಬರುವಂಥವರು ವೀರಶೈವ, ಪಂಚಮಸಾಲಿ ಸೇರಿದಂತೆ ಲಿಂಗಾಯಿತ ಉಪ ಪಂಗಡಗಳು, ಕ್ರಿಶ್ಚಿಯನ್, ಬಂಟ್, ಜೈನ್, ದಿಗಂಬರ್, ವೈಷ್ಣವ್ ಉಪ ಪಂಗಡಗಳು, ಇವ್ರನ್ನೆಲ್ಲರೂ 3A 3B ಇತ್ತಲ್ಲ ಅದೆಲ್ಲ ಹೋಗಿ 2C and 2D ಆಯಿತು. ನಿಮಗೆ ಗೊತ್ತಿದೆ ಇದೆಲ್ಲ, ಹಳೆ ವಿಚಾರ ನೀವೆಲ್ಲ ನೋಡಿರ್ತೀರ. ಸೊ ಇದನ್ನು ಸೃಜಿಸಿ ಆದೇಶ ಹೊರಡಿಸ್ತು. ಪ್ರವರ್ಗ 2C ಶೇ6% ರಿಸರ್ವೇಷನ್ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರು, 2D 7% ರಿಸರ್ವೇಷನನ್ನು ಹಂಚಿಕೆ ಮಾಡಲಾಗಿದ್ರು. ಇದರಿಂದ ಒಟ್ಟು ಮೀಸಲಾತಿ ಪ್ರಮಾಣ ಏರಿಕೆ ಆಗಿದ್ದು 66. ಓಕೆನಾ, ಈ ಮೀಸಲಾತಿ ಯಾವ ಥರ ಪ್ರಾಬ್ಲಮ್ ಮಾಡ್ತಾ ಇದೆ ಅಂದರೆ, ಇವಾಗ ಪರಿಷ್ಕೃತವಾಗಿ ಮೀಸಲಾತಿ ಹಂಚಿಕೆಯನ್ನು ಪ್ರಶ್ನಿಸಿ ಸಲ್ಲಿಕೆಯಾದಂಥ ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ ಕೆಲವೊಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ. ಹಿಂದಿನ ಸರ್ಕಾರ ಹೊಸದಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಆದೇಶ ಹೊರಡಿಸೋದಕ್ಕೆ ಕೆಲ ದಿನಗಳ ಮೊದಲು ಅಂದರೆ ಅವರು ಏನು ರಿಸರ್ವೇಷನನ್ನು ಮಾಡಬೇಕು ಅನ್ನೋ ಆರ್ಡರ್ನ ಹೊರಡಿಸುವಂಥ ಹಿಂದೆ ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಕೃಷಿ, ಕೈಗಾರಿಕೆ, ವಾಣಿಜ್ಯ ನಿರ್ದೇಶನಾಲಯದಲ್ಲಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿಗಳನ್ನು ಮಾಡ್ತೀವಿ ಅಂತ KPSCಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದರು. ಆಯಿತಾ, ಆದರೆ ನೇಮಕಾತಿಯ ಅಧಿಸೂಚನೆ ಮಾತ್ರ ಹೊರಬಿದ್ದಿಲ್ಲ, ನೋಟಿಫಿಕೇಶನ್ ಬಂದಿಲ್ಲ. ಕೇವಲ ಒಂಥರ ಏನಂತೀವಿ, ಗಾಳಿ ಸುದ್ದಿ, ಓಕೆ ಇಲ್ಲಿ ಖಾಲಿ ಇದೆ, ಇಷ್ಟಿಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಬಂತು. ಆದರೆ ಅವು ಯಾವುದು ನೋಟಿಫಿಕೇಶನ್ ಹೊರಗೆ ಬರಲಿಲ್ಲ. ಇದೆಲ್ಲ ಯಾವಾಗ, ರಿಸರ್ವೇಷನ್ನ ಹಿಂದೆ ಆಗಿತ್ತು. ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಸ್ಥಗಿತಗೊಂಡಿತ್ತು. ಕೆಲವು ನಿಮಗೆ ಗೊತ್ತಿತ್ತು, ಚುನಾವಣೆ ನೀತಿ ಸಂಹಿತೆ ಬಂತು. ಸೊ ಹಾಗಾಗಿ ಎಲ್ಲವನ್ನು ಕೂಡ ಸ್ಟೇ ಮಾಡಿದ್ರು. ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ನೀಡಲು KPSC ಮುಂದಾಗಿದೆ. ಹೊಸ ಸರ್ಕಾರ ಹೊಸ ಮೀಸಲಾತಿ ನಿಯಮದಂತೆ ಹುದ್ದೆಗಳನ್ನು ವರ್ಗೀಕರಿಸಿ ಮರು ಪ್ರಸ್ತಾವನೆ ಸಲ್ಲಿಸುವಂತೆ April 24 ವಿವಿಧ ಇಲಾಖೆಗಳಿಗೆ KPSC ಪತ್ರ ಬರೆದಿದೆ. ಸೊ KPSCನವರು April 24 ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಹೊಸ ರಿಸರ್ವೇಷನ್ ರೆಡಿಯಾಗಿದೆ, ಸೊ ಹೊಸದಾಗಿನೇ ಶುರು ಆಗುತ್ತಲ್ವಾ ಅಂತ. ಸೊ ಪತ್ರ ಬರೆದಿದೆ, ಅಲ್ಲದೇ May 31 ನೆನಪೋಲಿಯನ್ನು ಕೂಡ ಬರೆದಿದೆ. ಏತನ್ಮಧ್ಯೆ
ಏನು ಇದರ ಎಲ್ಲಾದರೂ ಮಧ್ಯನೇ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಸೊ ರದ್ದುಪಡಿಸಿದಂಥ ಮೀಸಲಾತಿಯನ್ನು ಮರು ನೀಡುವ ವಾಗ್ದಾನವನ್ನು ಆ ಪಕ್ಷ ಚುನಾವಣೆ ಪ್ರಣಾಳಿಕೆಯಲ್ಲಿಯೇ ನೀಡಿತ್ತು. ಸರ್ಕಾರ ಬಂದ ಬಳಿಕ ಅನೇಕ ಬಾರಿ ಮಾತಾಡಿರುವಂಥ ಸಿದ್ದರಾಮಯ್ಯರವರು ಮೀಸಲಾತಿ ಗೊಂದಲ ಬಗೆಹರಿಸ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲಾಖೆಗಳಲ್ಲಿ ಈ ಬಗ್ಗೆ ಸ್ಪಷ್ಟತೆ ಮೂಡ್ತಾ ಇಲ್ಲ. ಹಾಗಾಗಿ ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಅವರೇನೋ ಮತ್ತೆ ಹೊಸದಾಗಿ ಬಂದಿರೋ ರಿಸರ್ವೇಷನನ್ನು ಇನ್ನೂ ಕೂಡ ಅವರು ಕನ್ಫರ್ಮ್ ಮಾಡ್ತಾ ಇಲ್ಲ. ಸೊ ಈ ಎಲ್ಲ ಕನ್ಫ್ಯೂಷನ್ಸ್ನ ನಡುವೆ ನೇಮಕಾತಿಗಳು ಸಿಕ್ಕಾಕೊಂಡಿದೆ, ಇಷ್ಟನ್ನು ಮಾತ್ರ ಹೇಳ್ಬೋದು. ಸೊ 18,000 ಅಧಿಕ ಹುದ್ದೆಗಳ ನೇಮಕಾತಿ ಖಾಲಿ ಇದ್ರೂ ಕೂಡ ಅದರ ಬಗ್ಗೆ ಯಾವುದೇ ಮಾಹಿತಿಗಳು ಹೊರ ಬೀಳ್ತಾ ಇಲ್ಲ. ಜೊತೆಗೆ ನಮಗೆ KEE ಸಂಬಂಧಪಟ್ಟಂತೆ 700 ಅಧಿಕ ಹುದ್ದೆಗಳ ನೇಮಕಾತಿಗೆ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಚುನಾವಣೆ ಘೋಷಿಯ ಕೆಲವು ಏನು ನಮಗೆ ಎಲೆಕ್ಷನ್ ಇತ್ತಲ್ವಾ ಅದರ ಮುಂಚೆನೆ ಮಾರ್ಚ್ 24 ತಾರೀಕೇನೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿ ಆಹಾರ ನಿಗಮ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ MSIL ಖಾಲಿ ಇರುವಂತಹ 700 ಹೆಚ್ಚು ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದರು ಮಾರ್ಚ್ ತಿಂಗಳಲ್ಲಿ. ಆದರೆ ಅಪ್ಲಿಕೇಶನ್ಸ್ನ ಬರಲಿಲ್ಲ, ಬಿಡಲಿಲ್ಲ ಅವರು. ಹೀಗಾಗಿ ಮೀಸಲಾತಿ ಗೊಂದಲ ಇತ್ತು, ಇವರು ಹೊಸ ತಗೊಳ್ತಾರೋ ಹಳೆ ತಗೋತಾರಂತ. ಕಡೆಗೂ ಕೂಡ ನಿರ್ದೇಶಕಿ ಎಸ್ ರಮ್ಯಾ ಅವರು ತಿಳಿಸಿದ್ದಾರೆ ಏನಂದರೆ ನಾವು ಹಳೆ ಮೀಸಲಾತಿ ಏನಿತ್ತಲ್ವ ಹಳೆ ರಿಸರ್ವೇಷನ್ ಇತ್ತಲ್ಲ ಅದ್ರ ಪ್ರಕಾರನೇ ನಾವು ನೇಮಕಾತಿಯನ್ನು ನಡೆಸ್ತೀವಿ ಅಂತ ಕಾರ್ಯನಿರ್ವಾಹಕ ನಿರ್ದೇಶಕಿಯಾದಂಥ ರಮ್ಯಾ ಮೇಡಮ್ ಅವರು ತಿಳಿಸಿದ್ದಾರೆ. ಸೊ ಇವರೇನು ಹೊಸ ರಿಸರ್ವೇಷನ್ಗೆ ವೆಯ್ಟ್ ಮಾಡಲ್ಲ ಅಂತ KEE ಅವರು. ಸೊ ಇದ್ರ ಪ್ರಕಾರ ನಮಗೆ ತಿಳಿದು ಬಂದಿದೆ ಅಂದರೆ KEE ಆದಷ್ಟು ಶೀಘ್ರದಲ್ಲಿ ಅಪ್ಲಿಕೇಶನ್ಸ್ನ ಶುರು ಮಾಡ್ಬೋದೇನೋ ಅಂತ. ಬಟ್ ನೋಡಿ, ಕೋರ್ಟ್ನಲ್ಲಿರುವಂಥ ಎಷ್ಟು ಹುದ್ದೆಗಳು ಖಾಲಿ ಇದೆ ಮೊದಲು ಅದನ್ನು ನೋಡ್ಕೊಂಬಿಡಿ. ನೋಡಿ, PSIದು ಇದೆ 545 ಏನು ಹಗರಣ ಆಗಿದ್ದು. ಇನ್ನು ಪದವೀಧರದ್ದು ಪಾಪ ಅವ್ರದ್ದು ಕಂಪ್ಲೀಟ್ ಆಗ್ತಾ ಇಲ್ಲ, 15,000 ಟೀಚರ್ಸ್ದು. ಆ್ಯಂಡ್ KPTCLದು 1,492 ಹುದ್ದೆಗಳು, ಸಹಾಯಕ ಪ್ರಾಧ್ಯಾಪಕರದ 1,442 ಹುದ್ದೆಗಳು. ಇನ್ನು ಈ ಎಲ್ಲ ನೇಮಕಾತಿ ರೆಡಿ ಆಗಿದೆ ಕಣ್ರಿ, ಓಕೆನಾ? ಸೊ ಇಲ್ಲಿರುವಂತಹ ಎಲ್ಲ ನೇಮಕಾತಿಗಳು ರೆಡಿ ಆಗಿದೆ, ಆದರೆ ನೋಟಿಫಿಕೇಶನ್ ಬಿಡ್ತಾ ಇಲ್ಲ ರಿಸರ್ವೇಷನ್ನ ಪ್ರಾಬ್ಲಮ್ನಿಂದ. ಪಶುಸಂಗೋಪನೆ, ಪಶುವೈದ್ಯಾಧಿಕಾರಿ, ಕೃಷಿಯಲ್ಲಿರುವಂಥದ್ದು ನೋಡಿ. ಇದಕ್ಕೆ ಆ್ಯಕ್ಚುಲಿ ನಾನು ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಇದು ಸೂನ್ ನಡೆಯುತ್ತೆ. ಬಿಕಾಸ್ ಅಲ್ಲಿ ರಿಸರ್ವೇಷನ್ ಬಗ್ಗೆ ಒಂದು ಫ್ಯಾಕ್ಟ್ಸನ್ನು ಬಿಟ್ಟಿದ್ದಾರೆ. ಈ ಎಲ್ಲ ಹುದ್ದೆಗಳಿಗೂ ಕೂಡ ನೇಮಕಾತಿಯ ಅಧಿಸೂಚನೆ ಬರಬೇಕಾಗಿದೆ. ನೋಡೋಣ ಯಾವುದೇ ಮಾಹಿತಿ ಅಪ್ಡೇಟ್ಸ್ ಬರ್ಬೋದೇನೋ. ಕಾಂಗ್ರೆಸ್ ಸರ್ಕಾರ ಆದಷ್ಟು ಶೀಘ್ರ ಈ ನೇಮಕಾತಿ ಪ್ರಸ್ತಾವನೆಗಳಿಗೆ ಮತ್ತೆ ಏನಾದರೂ ಹೊಸದಾಗಿ ಮಾಹಿತಿ ಕೊಡ್ಬೋದಾ? ಹಾಗೂ ಈ ಅಧಿಸೂಚಿಸಿದಂಥ ನೇಮಕಾತಿಗಳಿಗೆ ಪರಿಷ್ಕೃತ ಮೀಸಲಾತಿ ಪ್ರಕಾರ ಏನು ಕ್ರಮ ತೆಗೆದುಕೊಳ್ತಾರೆ, ಹೊಸ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಬೇಕಾಗಿದೆ. ಬಟ್ KPSCಯ ಸುರಳ್ಕರ್ ಸರ್ ಆಗಿರ್ಬೋದು, ಅಂದರೆ KPSC ಸೆಕ್ರೆಟ್ರಿ ಸರ್ ಆಗಿರ್ಬೋದು, ಆ್ಯಂಡ್ KEE ಮೇಡಮ್ ಕಾರ್ಯನಿರ್ವಾಹಕ ನಿರ್ದೇಶಕಿ ಆಗಿರುವಂಥವ್ರು ಆಗಿರ್ಬೋದು, ಇವರು ಹೇಳಿರೋ ಮಾಹಿತಿ ನೇಮಕಾತಿ ಪ್ರಸ್ತಾವನೆಗಳಿಗೆ ಚುನಾವಣೆ ಮೊದಲೇ ಅಧಿಸೂಚನೆ ಹೊರಡಿಸಿದ್ದೇವೆ. CET ವಿದ್ಯಾರ್ಥಿಗಳಿಗೆ ಸೆಟ್ ಮ್ಯಾಟ್ರಿಕ್ಸನ್ನು ಸರ್ಕಾರವೇ ಮಾಡಿಕೊಡ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೀಟ್ ಮ್ಯಾಟ್ರಿಕ್ಸನ್ನು ಆ್ಯಂಡ್ ಅಧಿಸೂಚನೆ ಹೊರಡಿಸಿದ ನೇಮಕಾತಿಗಳಿಗೆ ಪರಿಷ್ಕೃತ ಮೀಸಲಾತಿ ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕೆಂದು ಹೊಸ ಸರ್ಕಾರದಿಂದ ಸೃಷ್ಟೀಕರಣ ಬೇಕಿದೆ ಅಂತ ಇವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಎಲ್ಲವೂ ಡಿಪೆಂಡ್ ಅಪಾನ್ ಆಗಿರೋದೇ ಕಾಂಗ್ರೆಸ್ ಸರ್ಕಾರದಿಂದ. ನೋಡೋಣ ಯಾವುದೇ ಮಾಹಿತಿ ಬರುತ್ತೆ, ನೇಮಕಾತಿ ಗ್ರಹಣ ಬಿಡುತ್ತಾ ನೋಡೋಣ. ಎಲ್ಲವನ್ನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ.